ಬೆಳಗಾವಿಯ ಎಂಇಎಸ್ ಮೇಲೆ ಪೊಲೀಸರ ಮೃದು ಧೋರಣೆ ಸಿಎಂ ಹೇಳಿದ್ರು ದೇಶದ್ರೋಹದ ಕೇಸ್ ದಾಖಲಿಕೆ ಮಾಡುವಕ್ಕೆ ಹಿಂದೇಟನ ಹಾಕಿರೋದು ಡಿಸೆಂಬರ್ನಲ್ಲಿ ಅಧಿವೇಶನದ ವೇಳೆನೇ ಸರ್ಕಾರಿ ವಾಹನಗಳಿಗೆ ಬೆಂಕಿಯನ್ನ ಹಚ್ಚಲಾಗಿತ್ತು ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನ ಕೂಡ ಧ್ವಂಸಗೊಳಿಸಿದ್ರು ಎಂಇಎಸ್ ವಿಕೃತಿಯನ್ನ ಬರೆದಿದ್ರು ಈ ಮೂಲಕವಾಗಿ ಎಂಇಎಸ್ ಮೇಲೆ ದೇಶದ್ರೋಹ ಕೇಸ್ಗೆ ಸಿಎಂ ಸೂಚನೆಯನ್ನ ಕೊಟ್ಟರು ಕೂಡ ಬೆಳಗಾವಿ ರಾಜಕಾರಣಿಗಳ ಒತ್ತಡಕ್ಕೆ ಪೊಲೀಸರು ಮಣದ್ರ ಅಂತ ಪ್ರಶ್ನೆ ಹುಟ್ಟುತ್ತೆ ಇದು ಕಳೆದ ಬಾರಿ ಏನೇನಾಯಿತು ಡಿಸೆಂಬರ್ನಲ್ಲಿ ಅನ್ನುವಂತ ಚಿತ್ರವನ್ನ ನೀವು ನೋಡ್ತಾ ಇದ್ದೀರಾ ಚಾರ್ಜ್ ಶೀಟ್ ವೇಳೆ ದೇಶದ್ರೋಹದ ಕೇಸ್ ಕೈಬಿಟ್ಟಂತ ಪೊಲೀಸರು ಡಿಸೆಂಬರ್ 17ನೇ ತಾರೀಕು ಬೆಳಗಾವಿಯಲ್ಲಿ ಅಧಿವೇಶನ ನಡೆಯತಾ ಇರುವಂತ ಸಮಯದಲ್ಲಿ ಬೆಳಗಾವಿಯಲ್ಲಿ ಏನಾಯಿತು ಎಂಎಸ್ ಪುಂಡಾಟಿಕೆಯನ್ನ ನಾವು ಈ ವಿಡಿಯೋ ಮೂಲಕವಾಗಿ ಗಮನಿಸಬಹುದಾಗಿದೆ ವಾಹನಗಳಿಗೆ ಬೆಂಕಿಯನ್ನ ಹಚ್ಚಿರೋದು ಹೌದು ಹಾಗೆ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನ ಧ್ವಂಸಗೊಳಿಸಿದ್ದು ವಿರೂಪಗೊಳಿಸಿದ್ದು ನೋಡಿ ಪೊಲೀಸ್ ವಾಹನಕ್ಕೇನೆ ಕಲ್ಲೇಟನ ಕೊಟ್ಟಿರೋದು ಎಲ್ಲವೂ ಕೂಡ ರೆಕಾರ್ಡ್ ಆಗಿದೆ ಸಿಸಿಟಿವಿ ಫುಟೇಜ್ ಗಳು ಲಭ್ಯವಾಗಿತ್ತು ಕೇಸ್ ದಾಖಲಾಗಿತ್ತು ಮತ್ತೊಂದು ಕಡೆಯಲ್ಲಿ ರಾಯಣ್ಣ ಪ್ರತಿಮೆಯನ್ನ ಧ್ವಂಸ ಮಾಡಿರೋದು ವಿರೂಪಗೊಳಿಸಿರುವಂತದ್ದು ಎಲ್ಲವೂ ನಡೆದು ಹೋಯಿತು ನೋಡಿ ಯಾವ ರೀತಿಯಾಗಿ ಆಗಿತ್ತು ಅಂತ ಆ ದಿನದ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ನೀವು ಕಡೆ ಬಜಾರ್ ಮಾರ್ಕೆಟ್ ಅಡಿಯಲ್ಲಿ ದಾಖಲಾಗಿದ್ದಂತ ದೇಶದ್ರೋಹದ ಕೇಸ್ ಆದ್ರೆ ಇದ್ದಕ್ಕಿದ್ದಂತೆ ದೇಶದ್ರೋಹದ ಕೇಸ್ ಅನ್ನ ಚಾರ್ಜ್ ಶೀಟ್ ನಿಂದ ಕೈಬಿಡಲಾಗಿದೆ ದೇಶದ್ರೋಹದ ಕೇಸೇ ಇಲ್ಲ ಬೆಳಗಾವಿ ರಾಜಕಾರಣಿಗಳ ಒತ್ತಡಕ್ಕೆ ಏನಾದರೂ ಪೊಲೀಸರು ಮಣಿದಿದಾರಾ ಅಂತ ಅಥವಾ ಎಂಇಎಸ್ ಮೇಲೆ ಪೊಲೀಸರ ಬ್ರದು ಧೋರಣೆ ಏನಾದರೂ ನಡೀತಾ ಇದೆಯಾ ಅಂತ ಅವತ್ತು ಸಿಎಂ ಕೂಡ ಹೇಳಿದ್ರು ದೇಶದ್ರೋಹದ ಕೇಸ್ ಅನ್ನ ದಾಖಲಿಸಿ ಅಂತ ಹಾಗಿದ್ರೆ ಏನು ಮಾತನಾಡಿದ್ರು ಅನ್ನೋದನ್ನು ಕೂಡ ನಾವು ನೋಡ್ತಾ ಹೋಗೋಣ ಈ ಸದನದಲ್ಲಿ ಒಂದು ಮಾತು ಹೇಳಕ್ಕೆ ಇಚ್ಛೆಪಡ್ತೀನಿ ಇದನ್ನ ಇಷ್ಟಕ್ಕೆ ಬಿಡೋದಿಲ್ಲ ಒಂದು ಇದು ದೇಶದ್ರೋಹದ ಕೆಲಸ ತಾವೆಲ್ಲರೂ ಕೂಡ ಇದನ್ನ ಹೇಳಿದ್ರು ದೇಶದ್ರೋಹದ ಕೆಲಸ ದೇಶಭಕ್ತರ ನಾಡಿನ ಭಕ್ತರ ಮೂರ್ತಿಯನ್ನು ವಿಕೃತಗೊಳಿಸುವಂಥ ವಿಕೃತ ಮನಸ್ಸುಗಳ ಹಿಂದಿರುವಂಥ ಷಡ್ಯಂತ್ರವನ್ನು ನೋಡಿದಾಗ ರಾಜ್ಯಗಳ ಮೇಲೆ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಅಶಾಂತಿ ಮೂಡಿಸುವಂಥ ಪ್ರಯತ್ನದ ಭಾಗ ಒಂದಾಗಿದೆ ಆದ್ದರಿಂದ ಇದು ದೇಶದ್ರೋಹದ ಕೆಲಸ ಅಂತ ನಾವು ಭಾವಿಸ್ತೇವೆ ಈ ಸದನ ಕೂಡ ಭಾವಿಸ್ತದೆ ಅಂತ ನಾನು ಭಾವನೆ ಮಾಡಿಕೊಂಡಿದ್ದೇನೆ ಅದಕ್ಕೆ ಸೆಡೇಷನ್ ಕೇಸನ್ನು ಇವ್ರ ಮೇಲೆ ಹಾಕ್ತೇವೆ ದೇಶದ್ರೋಹದ ಕೆಲಸ ಕೇಸನ್ನು ಇವ್ರ ಮೇಲೆ ಹಾಕಿಸ್ತೇವೆ ಆ ಸೆಕ್ಷನ್ ಹಾಕಿಸ್ತೇವೆ ಮತ್ತು ಆ ರೀತಿ ಟ್ರಯಲ್ ಆಗೋ ರೀತಿಯಲ್ಲಿ ನಾವು ನೋಡ್ಕೊಳ್ತೀವಿ ಅಷ್ಟೇ ಅಲ್ಲ ಇವರು ಟ್ರ್ಯಾಕ್ ರೆಕಾರ್ಡನ್ನು ಕೂಡ ಎಲ್ಲ ತೆಗಿಸ್ತಾ ಇದ್ದೀನಿ ಟ್ರ್ಯಾಕ್ ರೆಕಾರ್ಡನ್ನೆಲ್ಲ ತರಿಸ್ತಾ ಇದ್ದೀನಿ ಇಲ್ಲಿ ಕೆಲವು ಮಾಹಿತಿ ಇದೆ ತಾವೆಲ್ಲ ಮಾತಾಡಿದ ಮೇಲೆ ಇದರ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೇನೆ ಟ್ರ್ಯಾಕ್ ರೆಕಾರ್ಡನ್ನು ಕೂಡ ನಾನು ತೆಗೆಸಿ ಇವರು ಯಾರ್ಯಾರು ಪ್ರಮುಖರಿದ್ದಾರೆ ವಿಶೇಷವಾಗಿ ಸಂಘಟನೆಯಿಂದ ಸಂಘಟನಾತ್ಮಕವಾಗಿ ಈ ಕೃತ್ಯವನ್ನು ಯಾರು ಮಾಡಿದ್ದಾರೆ ಅವರ ಮೇಲೆ ಗುಂಡಾ ಕಾಯ್ದೆಯನ್ನು ಹಾಕೋದಕ್ಕೂ ನಾನು ಸೂಚನೆಯನ್ನು ಕೊಡ್ತೇನೆ ಈ ಸದನವು ಈ ಕುಕೃತ್ಯವನ್ನು ಒಕ್ಕೂರಿನಿಂದ ಖಂಡನೆಯನ್ನು ಮಾಡ್ತದೆ ಮತ್ತು ತಕ್ಕ ಶಿಕ್ಷೆಯನ್ನು ಈ ಪುಂಡರಿಗೆ ಮಾಡಬೇಕಂತ ಹೇಳಿ ಒಕ್ಕೂರಿನಿಂದ ನಿರ್ಣಯವನ್ನು ಮಾಡ್ತದೆ ಇತ್ತೀಚೆಗೆ ಸಂಗೊಳ್ಳಿ ರಾಯಣ್ಣನ ಅವರ ಪ್ರತಿಮೆ ಮಾಡಿರುವ ಅವಮಾನ ಸಿಎಂ ಯಾವ ರೀತಿಯಾಗಿ ಈ ವಿಚಾರವಾಗಿ ಹೇಳಿದ್ದಾರೆ ಅಂತ ಒಂದು ಗೂಂಡಾ ಕಾಯ್ದೆಯನ್ನ ಹಾಕಬೇಕು ಅವ್ರ ಮೇಲೆ ಆದ್ಮೇಲೆ ಮಾಡಿರುವಂತ ಕೆಲಸ ಅದು ದೇಶದ್ರೋಹದ ಕೆಲಸನೇ ಹಾಗಾಗಿ ದೇಶದ್ರೋಹದ ಕೇಸನ್ನು ಕೂಡ ಅವ್ರ ಮೇಲೆ ಹಾಕಬೇಕು ಅನ್ನೋದಾಗಿ ಸ್ಪಷ್ಟವಾಗಿ ಹೇಳಿದ್ರು ಆದ್ರೆ ಅದ್ಯಾವುದು ಕೂಡ ಆಗ್ತಾ ಇಲ್ವಲ್ಲ ಇದ್ದಕ್ಕಿದ್ದಂತೆ ದೇಶದ್ರೋಹದ ಕೇಸನ್ನ ಕೈ ಬಿಟ್ಟಿರೋದು ಯಾಕೆ ಅನ್ನೋದು ಇದೀಗ ಪ್ರಶ್ನೆಯಾಗಿ ಕಾಡ್ತಾ ಇದೆ ಎಸ್ ನಮ್ಮ ಪ್ರತಿನಿಧಿ ದಿಲೀಪ್ ಲೈವ್ ನಲ್ಲಿ ಕನೆಕ್ಟ್ ಇದ್ದಾರೆ ದಿಲೀಪ್ ಇದೀಗ ಸಿಎಂ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ವಿಚಾರವಾಗಿ ಮಾತನಾಡಿದ್ದಾರೆ ದೇಶದ್ರೋಹದ ಕೆಲಸ ಹೌದು ಅವ್ರ ಮೇಲೆ ದೇಶದ್ರೋಹದ ಕೇಸನ್ನ ಹಾಕಬೇಕು ಅಂತ ಅದು ಮಾತಿಗಷ್ಟೇ ಸೀಮಿತವಾಯ್ತಾ ಹೇಗೆ ಪ್ರಮುಖವಾಗಿ ಏನಂತಂದ್ರೆ ಬೆಳಗಾವಿ ಜಿಲ್ಲೆಯ ರಾಜಕಾರಣಿಗಳ ಇಚ್ಛಾಶಕ್ತಿ ಕೊರತೆ ಅಂತ ಹೇಳ್ಬೋದು ನಾನು ಮೊದಲು ಕೂಡ ಹೇಳಿದ್ದೆ ಏನಂತಂದ್ರೆ ಬಹಳಷ್ಟು ಗಲಾಟೆ ಗದ್ದಲಗಳಾದ್ರೂ ಕೂಡ ಬೆಳಗಾವಿ ಜಿಲ್ಲೆ ಯಾವೊಬ್ಬ ಶಾಸಕರಾಗಲಿ ಸಚಿವರಾಗಲಿ ಮಾತಾಡೋದಿಲ್ಲ ಇದೇ ಒಂದು ಸಮಸ್ಯೆಯಿಂದ ಬಹಳಷ್ಟು ಸಮಸ್ಯೆ ಆಗಿರೋದು ಹಿಂದೆಯಲ್ಲೂ ಕೂಡ ಎಂಇಎಸ್ ಪುಂಡಾಟಿಕೆ ಮೆರೆದುವಂಥದ್ದು ಸರ್ಕಾರಿ ಕಟ್ಟಡ ಇರ್ಬೋದು ಸರ್ಕಾರಿ ವಾಹನಗಳಿರ್ಬೋದು ಒಂದಿಷ್ಟು ಬಹಳಷ್ಟು ಜನ ಕಡೆ ಕಲ್ಲು ತೂರಾಟ ಅದ್ರ ಜೊತೆಗೆ ಪೊಲೀಸರ ವಾಹನಗಳ ಮೇಲೆ ಕೂಡ ಕಲ್ಲು ತೂರಾಟ ಆಗಿರುವಂಥದ್ದು ಇದೆಲ್ಲವನ್ನ ಮನಗಂಡಂತ ಮುಖ್ಯಮಂತ್ರಿಗಳು ಅವತ್ತು ಏನು ಹೇಳಿದ್ರು ಅಂತಂದ್ರೆ ಖಂಡಿತವಾಗಿ ಅವರ ಮೇಲೆ ದೇಶದೂರಿ ಪ್ರಕರಣವನ್ನು ದಾಖಲು ಮಾಡ್ತೇವೆ 124 ಏನೇ ಅದನ್ನು ಪ್ರಕರಣ ಮಾಡ್ತೀವಿ ಜೊತೆಗೆ ಏನಂತಂದ್ರೆ ಗುಂಡಾ ಕಾಯ್ದೆ ಅಡಿಯವರನ್ನ ಬಂಧಿಸ್ತೀವಿ ಅಂತ ಹೇಳಿದ್ರು ಎಲ್ಲವನ್ನು ಕೂಡ ಆದಂತರ ಡಿಸೆಂಬರ್ 17 ನಡೆದಂತಕ್ಕ ಏನು ಘಟನೆ ಇತ್ತು ಅದಾದ ನಂತರ ಸುಮಾರು 2-3 ತಿಂಗಳಲ್ಲಿ ಎಷ್ಟೊಂದು ಒತ್ತಡ ಇದೆ ಬೆಳಗಾವಿ ರಾಜಕಾರಣಿಗಳದು ಅಂತಂದ್ರೆ ಎಷ್ಟೊಂದು ಒತ್ತಡ ಇದೆ ಬೆಳಗಾವಿ ರಾಜಕಾರಣದ ಅಂತಂದ್ರೆ ಈಗ ಚಾರ್ಜ್ ಶೀಟ್ ಅಲ್ಲಿ ಆ ಒಂದು ಏನು ಸೆಕ್ಷನ್ ಇದೆ ಆ ಸೆಕ್ಷನ್ ಅನ್ನ ಕೈ ಬಿಟ್ಟು ಕೇವಲ ಒಂದು 2-3 ಸೆಕ್ಷನ್ಗಳಿಂದ ಮುಂದುವರೆತಕ್ಕಂಥ ಬೆಳಗಾವಿ ನಗರ ಪೊಲೀಸರೇನಿದ್ದಾರೆ ಬೆಳಗಾವಿಯ
ಕಡೆ ಬಜಾರ್ ಪೊಲೀಸ್ ಠಾಣೆ ಜೊತೆಗೆ ಬೆಳಗಾವಿಯ ಮಾರ್ಕೆಟ್ ಪೊಲೀಸ್ ಠಾಣೆ ಇರತಕ್ಕಂತ ಎಲ್ಲಾ ಪ್ರಕರಣಗಳಿಗೂ ಕೂಡ ಬೆಳಗಾವಿ ಮಹಾನಗರದ ಪೊಲೀಸ್ ಕಮಿಷನರ್ ಒಂದು ಆ ಪ್ರಕರಣಗಳನ್ನು ಕೈಬಿಟ್ಟು ಕೇವಲ ಏನಂತಂದ್ರೆ ಒಂದಿಷ್ಟು ಪ್ರಕರಣಗಳನ್ನು ಮುಂದುವರಿತಾ ಇರುವಂತದ್ದು ಬಹಳಷ್ಟು ವಿಷಾದನೀಯ ಸಂಗತಿ ಜೊತೆಗೆ ಏನಂತಾರೆ ಬಹಳಷ್ಟು ಕನ್ನಡಿಗರಿಗೆ ಏನಂತಾರೆ ಇದು ನೋವುಂಟಕ ಮಾಡತಕ್ಕಂತ ವಿಚಾರ ಅಂತ ಹೇಳಬಹುದು ಚೈತ್ರ ಎಸಲಿ ಶಿಕ್ಷೆಯ ಭಯ ಇಲ್ಲದೆ ಇರೋದಕ್ಕೆ ಇಂತಹ ಪ್ರಕರಣಗಳು ಆಗ್ತಾ ಇರೋದು ಈಗ ಮತ್ತೆ ದೇಶದ್ರೋಹದ ಕೇಸ್ ನಿಂದಲೂ ಅವರನ್ನ ಕೈ ಬಿಡ್ತಾರೆ ಹಾಗೆ ಪಾರಾಗದು ಬಿಟ್ಟು ಬಿಡ್ತಾರೆ ಅಂತ ಹೇಳಿದ್ರೆ ಮುಂದೇನು ಅನ್ನುವಂತ ಪ್ರಶ್ನೆ ಇಲ್ವಾ ಹೌದು ಚೈತ್ರ ಪ್ರಮುಖವಾಗಿ ಬೆಳಗಾವಿ ಮಹಾನಗರದಲ್ಲಿ ಯಾವಾಗ ಯಾವಾಗ ಗಲಾಟೆ ಆಗುತ್ತೆ ಯಾವಾಗ ಯಾವಾಗ ಕಲ್ಲು ತುರಾಟ ಆಗುತ್ತೆ ಅಂತಂದ್ರೆ ಯಾವಾಗ ಬೆಳಗಾವಿಯಲ್ಲಿ ಅಧಿವೇಶನ ಕರೆಯಲಾಗುತ್ತೆ ಬೆಳಗಾವಿಯಲ್ಲಿ ರಾಜ್ಯ ಸರ್ಕಾರದ ಚಟುವಟಿಕೆ ಯಾವಾಗ ನಡೆಯುತ್ತೆ ಆ ವಿಚಾರದಲ್ಲಿ ಬಹಳಷ್ಟು ಗಲಾಟೆ ಆಗಿದ್ರಂತೂ ಮತ್ತೆ ಇದೇ ಈ ಸಮಯದಲ್ಲೂ ಕೂಡ ಏನಂತಂದ್ರೆ ಬೆಳಗಾವಿ ನಗರದಲ್ಲಿ ಅಧಿವೇಶನ ನಡೆಯತಾ ಇತ್ತು ಅಧಿವೇಶನ ಒಂದು ಕಡೆ ನಡೆಯತಾ ಇದ್ರೆ ಇನ್ನೊಂದು ಕಡೆ ದೊಡ್ಡದಾದಂತ ಗಲಾಟೆ ದೊಂಬಿ ಕಲ್ಲು ತುರಾಟ ಬಾಟ್ಲಿಗಳ ಒಗೆಯುವಂತದ್ದು ಮತ್ತೆ ಬಹಳಷ್ಟು ಪೊಲೀಸರ ಮೇಲೆ ಕೂಡ ಮಾಡುವಂತದ್ದು ಹೀಗಾಗಿ ಇವೆಲ್ಲ ಘಟನೆಗಳನ್ನು ನೋಡಿದಾಗ ಎಲ್ಲೋ ಎಂಇಎಸ್ ಗೆ ಒಂದಕಡೆ ಹಿಂದಗಡೆ ಮನೆ ಹಾಕ್ತಾ ಇದ್ದಾರೆ ಬೆಳಗಾವಿ ರಾಜಕಾರಣ ಎಲ್ಲೋ ವೋಟರ್ ಬ್ಯಾಂಕ್ ಗೆ ಒಂದಿಷ್ಟು ಏನೋ ಧಕ್ಕೆ ಆಗುತ್ತೆ ನಾಳೆ ಬರ್ತಕ್ಕಂತ ಚುನಾವಣೆ ಪ್ರಾಬ್ಲಮ್ ಆಗಬಹುದು ಅಂತ ಹೇಳಿ ಹೆದರಿದ್ರಾ ಅಂತ ಹೇಳಿ ಎಲ್ಲಾ ವಿಚಾರಗಳಲ್ಲೂ ಕೂಡ ಈ ತರ ಕೇಳಿ ಬರ್ತಾ ಇರುವಂತದ್ದು ಚೈತ್ರ